ನಮ್ಮ ಸಂಸ್ಥೆಯಿಂದ ಸಾಲ ಪಡೆದ ಸದಸ್ಯರು ಸಕಾಲಕ್ಕೆ ಪ್ರತಿ ವರ್ಷ ಅವಧಿಗೆ ಮುಂಚೆ ಸಾಲ ಮತ್ತು ಬಡ್ಡಿಯನ್ನು ಮರುಪಾವತಿ ಮಾಡುತ್ತಿರುವುದರಿಂದ 99% ಸಾಲ ವಸೂಲಾತಿಯಲ್ಲಿ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿ ಗುರುತಿಸಿಕೊಂಡಿದೆ ಎಂದು ಅರಿಹಂತ ಸೌಹಾರ್ದ ಸಹಕಾರಿ ಸಂಸ್ಥೆಯ ಅಧ್ಯಕ್ಷ ಬರ್ಮಪ್ಪ ಚೌಗಲ ಹೇಳಿದರು. ಪ್ರಧಾನ ಕಚೇರಿಯ ಹುಲ್ಲೋಳಿಯ ಸಭಾಭವನದಲ್ಲಿ ಹಮ್ಮಿಕೊಂಡ ಪತ್ರಿಕಾಗೋಷ್ಠಿಯಲ್ಲಿ ಸಹಕಾರಿಯ ಸಾಂಪತ್ತಿಕ ಸ್ಥಿತಿಯ ಬಗ್ಗೆ ಮಾತನಾಡುತ್ತಾ, ಹುಲ್ಲೋಳಿಯ ಪ್ರಧಾನ ಕಚೇರಿ ಸೇರಿದಂತೆ 10 ಶಾಖೆಗಳನ್ನು ನಮ್ಮ ಸಂಸ್ಥೆ ಹೊಂದಿದ್ದು ಈ ಎಲ್ಲ ಶಾಖೆಗಳು ಉತ್ತಮ ದಾರಿಯಲ್ಲಿ ಸಾಗುತ್ತಿದೆ. ಸಂಸ್ಥೆಯ ಆಡಳಿತ ಮಂಡಳಿ, ನಿರ್ದೇಶಕರು ಮತ್ತು ಸಿಬ್ಬಂದಿಗಳು ಹಗಲಿರುಳು ಶ್ರಮಿಸುವುದರಿಂದ ಸಂಸ್ಥೆಗೆ ಸಹಕಾರ ಶ್ರೀ ಆದರ್ಶ ಸಂಸ್ಥೆ ಪುರಸ್ಕಾರ ಹಾಗೂ ಉತ್ತಮ ಸೌಹಾರ್ದ ಸಹಕಾರಿ ಪ್ರಶಸ್ತಿಗಳು ಲಭಿಸಿವೆ ಎಂದು ಸಂತೋಷ ವ್ಯಕ್ತಪಡಿಸಿದರು. 16,600 ಸದಸ್ಯರನ್ನು ಒಳಗೊಂಡ ಸಂಸ್ಥೆ ವಸೂಲಾತಿ, ಶೇರ್ ಬಂಡವಾಳ, ಕಾಯ್ದಿಟ್ಟ ನಿಧಿ, ಠೇವಣಿ, ಸಾಲ, ಗುಂಟಾವಣೆ ಸೇರಿದಂತೆ ದುಡಿಯುವ ಬಂಡವಾಳ 280,98,00,000, ಒಟ್ಟು ವಹಿವಾಟು 1,646,42,00,000, ಈ ವರ್ಷ ನಿವ್ವಳ ಲಾಭ 6,64,00,000 ಎಂದರು. ನಮಸ್ಕಾರ. ಅರಿಹಂತ ಸವಾರ್ ಸಹಕಾರಿ ಸಂಘ ನಿಯಮಿತ ಹುಲ್ಲೋಳಿ ಈ ಸಂಸ್ಥೆಯ 31/3/2024 ಇದ್ದಂತೆ ಸಾಂಪತ್ತಿಕ ಸ್ಥಿತಿಯನ್ನು ಹೇಳುವಂಥ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಸದಸ್ಯರು 16,600 ಇದ್ದು ವಸೂಲಾದ ಷೇರ್ ಬಂಡವಾಳ 1,07,56,300 ಇರುವಂಥ ಸಂದರ್ಭದಾಗ ನಾವು ಹೊಂದಿರತಕ್ಕಂಥ ಠೇವು 254,30,69,134 ರೂಪಾಯಿ. ಆಮೇಲೆ ಲಾಭ, ನಮ್ಮ ಸಂಸ್ಥೆಯ ಲಾಭಾಂಶ ಹೇಳಬೇಕಂದ್ರೆ ಈ ವರ್ಷದಲ್ಲಿ 6,64,07,493 ಅಂತ ಹೇಳಿಕೆ ಹೆಮ್ಮೆ ಪಡ್ತೀನಿ. ಸಾಲ ಮತ್ತು ವಸೂಲಾತಿ ಬಡ್ಡಿ, ವಸೂಲಾತಿಯು ನಮ್ಮ 99% ನಾವು ವಸೂಲಾತಿಯನ್ನು ಮಾಡಿದೆ ಅಂತಕ್ಕಂಥ ಮಾತನ್ನು ಭಾಳ ಖುಷಿಯಿಂದ ಹೇಳಿಕೆ ನಾನು ಹೆಮ್ಮೆ ಪಡ್ತೀನಿ. ಬಂಧುಗಳೇ, ನಮ್ಮ ಸಂಸ್ಥೆಯ ಇರತಕ್ಕಂಥ ಸದಸ್ಯರು 16,600 ಸದಸ್ಯರು ಒಳ್ಳೆಯ ಸದಸ್ಯರು, ನಮ್ಮ ಸಂಸ್ಥೆಗೆ ಅವ್ರನ್ನ ಪರಿಚಯಿಸ್ತಕ್ಕಂಥ ಕೆಲಸವನ್ನು ಮಾಡಿದವರು ನಮ್ಮ ಎಲ್ಲ ಆಡಳಿತ ಮಂಡಳಿಗಳು ಮತ್ತು ಶಾಖೆಗಳೆಲ್ಲ ಸಲಹಾ ಸಮಿತಿ ಸದಸ್ಯರು ಕೂಡ ಒಳ್ಳೊಳ್ಳೆ ಸದಸ್ಯರು ನಮ್ಮ ಸಂಸ್ಥೆಗೆ ಪರಿಚಯಿಸಿ ಅವರ ಅಗತ್ಯಕ್ಕೆ ಅನುಸಾರವಾಗಿ ಅವರ ಕಷ್ಟ ಸುಖಕ್ಕೆ ಅನುಸಾರವಾಗಿ ಸಾಲವನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಕೂಡ ಪರಿಚಯ ಮಾಡಿಕೊಡ್ತಕ್ಕ ಕೆಲಸವನ್ನು ಆಗಿದ್ದು, ಅವರೆಲ್ಲರೂ ಸಾಲ ಪಡೆದವರು ಸಕಾಲಕ್ಕೆ ಪ್ರತಿ ವರ್ಷ ತಮ್ಮ ಅವಧಿಗೆ ಹಾಗೂ ಅವ್ರಿಗೆ ಹೇಳ್ತಕ್ಕಂಥ ಸಾಲ ವಯಕ್ಕೆ ಬಂದಾಗ ಯಾವ ರೀತಿ ನೀತಿ ನಿಯಮಗಳನ್ನು ಹೇಳಿರ್ತೇವೆ ಅವೆಲ್ಲವನ್ನು ಅನುಸರಿಸಿ ಸಕಾಲಕ್ಕೆ ನಮ್ಮ ಸಂಸ್ಥೆಗೆ ತಾವೇ ಸ್ವತಃ ಖುದ್ದಾಗಿ ಬಂದು ಬಡ್ಡಿ ಮತ್ತು ಸಾಲವನ್ನು ಮರುಪಾವತಿ ಮಾಡಿದ್ದು ರಾಜ್ಯದಲ್ಲಿ ಯಾವ್ದಾದ್ರು ಸಂಸ್ಥೆ ಇದ್ರೆ ಅದು ಅರಿಹಂತ ಅರ್ಬನ್ ಸವಾರ್ಧ ಸಹಕಾರಿ ಸಂಸ್ಥೆ ಅಂತ ಹೇಳಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮತ್ತು ಸದಸ್ಯರಿಗಾಗಿ ಅನೇಕ ಬಡ್ಡಿ ದರಗಳ ಏರಿಳಿತವನ್ನು ಕೂಡ ನಮ್ಮಲ್ಲಿ ಮಾಡಿದ್ದೇವೆ. ಸ್ಲ್ಯಾಬ್ ಸಿಸ್ಟಮ್ ನಮ್ಮಲ್ಲಿರುವಂಥ ಸಾಲದ ವ್ಯವಸ್ಥೆ ಕೂಡ ನಮ್ಮಲ್ಲಿರುವುದರಿಂದ, ಜೊತೆಗೆ ಸರ್ಕಾರಿ ನೌಕರನ ಒಳಗೊಂಡು ಇನ್ನಿತರ ಎಲ್ಲ ಕೃಷಿಕರಿಗೆ ಅವ್ರು ಮಾಡ್ತಕ್ಕಂಥ ಎಲ್ಲ ಕೃಷಿ ಕೆಲಸಗಳ ಅಗತ್ಯಕ್ಕೆ ಅನುಸಾರವಾಗಿ ಮತ್ತು ಉದ್ಯಮಿದಾರರಿಗೆ ಅಗತ್ಯಕ್ಕೆ ಅನುಸಾರವಾಗಿ ಎಲ್ಲರಿಗೂ ನಾವು ಸಾಲದ ವ್ಯವಸ್ಥೆಯನ್ನು ಕೊಡುವಂಥ ನಮ್ಮ ಸಂಸ್ಥೆ ಹೊಂದಿದ್ದು ತಕ್ಕಂತೆ ಬಡ್ಡಿದರು ಕೂಡ ಅಲ್ಲಿ ಇರುವುದರಿಂದ ಭಾಳ ಅಭಿಮಾನ ಮತ್ತು ಪ್ರೀತಿಯಿಂದ ನಮ್ಮ ಸಂಸ್ಥೆಗೆ ಆಗಮಿಸಿ ಸಾಲವನ್ನು ತೆಗೆದುಕೊಂಡು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ ಹಾಗೂ ಆರ್ಥಿಕವಾಗಿ ಕೂಡ ತಾವು ಸಬಲರಾಗಿರಲಿಕ್ಕೆ ಒಳ್ಳೆಯ ಈ ಸಂಸ್ಥೆಯನ್ನು ಬಳಸಿಕೊಂಡಿದ್ದಾರೆ ಅನ್ನುವಂಥ ಅಂಶವನ್ನು ಇಲ್ಲಿ ಹೇಳ್ತಾ, ಒಟ್ಟಿನಲ್ಲಿ ನಮ್ಮ ರಾಜ್ಯದಲ್ಲಿ 3 ಪ್ರಶಸ್ತಿಗಳನ್ನು ಹೊಂದಲಿಕ್ಕೆ ನಮ್ಮ ಸಂಸ್ಥೆಯು ತಮ್ಮ ಸೇವೆ ಮುಖಾಂತರ ರಾಜ್ಯದಲ್ಲಿ ಒಂದು ಬೆಳಕನ್ನು ಚೆಲ್ಲಿರ್ತಕ್ಕಂಥ ಒಂದು ಸಂಸ್ಥೆಯಾಗಿದೆ. ಜೊತೆ ಜೊತೆಯಾಗಿ ಅಂಗಸಂಸ್ಥೆಯಾಗಿ ಶಿಕ್ಷಣ ಸಂಸ್ಥೆಯೊಂದನ್ನು ತೆಗೆದು ಅದರಲ್ಲಿ 600 ಮಕ್ಕಳು ನಮ್ಮ ಸಂಸ್ಥೆಯ ಸದಸ್ಯರ ಮಕ್ಕಳನ್ನೇ ಅಲ್ಲಿ ವ್ಯಾಸಂಗ ಮಾಡುವುದು ನಮಗೆ ಹೆಮ್ಮೆಯ ವಿಷಯ. ಈಗ ಸುಮಾರು 5 ವರ್ಷವಾಯಿತು SSLC ಮಕ್ಕಳು ನಮ್ಮಲ್ಲಿಂದ 5 ಬ್ಯಾಚ್ ನಮ್ಮಿಂದ ವ್ಯಾಸಂಗ ಮಾಡಿರ್ತಾರೆ. ಇನ್ನೂ ಮುಂಬರುವ ದಿನಗಳಲ್ಲಿ ಕೂಡ ಆ ಮಕ್ಕಳಿಗಾಗಿ ವಿನೂತನ ಶಿಕ್ಷಣ ಕೊಡುವ ಮುಖಾಂತರ ಒಳ್ಳೆ ಗುಣಾತ್ಮಕ ಶಿಕ್ಷಣ ಕೊಡುವ ಮುಖಾಂತರ ನಮ್ಮಲ್ಲಿಯ ಸದಸ್ಯರ ಸಂಸ್ಥೆಯ ಮೇಲಿಟ್ಟಂಥ ಪ್ರೀತಿಗೆ ಪಾತ್ರರಾಗಿ ಅವ್ರ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಟ್ಟು ಆರ್ಥಿಕ ಸಹಾಯದ ಜೊತೆಗೆ ಆ ಮಕ್ಕಳ ಶಿಕ್ಷಣ ಜೊತೆಗೆ ಅವ್ರ ಕುಟುಂಬದ ಭವಿಷ್ಯ ಉಜ್ವಲ ಆಗಿರತಕ್ಕಂಥ ಒಂದು ಮಹದಾಶೆ ನಮ್ಮ ಆಡಳಿತ ಮಂಡಳಿಯವರಿದ್ದು ಅದನ್ನೆಲ್ಲ ನಿರ್ವಹಿಸಲಿಕ್ಕೆ ನಾವು ಯಾವತ್ತೂ ಸದಾ ತನುಮನದಿಂದ
ಸಮಯವನ್ನು ಲೆಕ್ಕಿಸದೆ ಸಂಸ್ಥೆಗಾಗಿ ನಮ್ಮ ಸೇವೆಯನ್ನು ಅರಿಯಲಿಕ್ಕೆ ನಾವೆಲ್ಲ ಆಡಳಿತಗೊಂಡು ಸಿದ್ಧರಿದ್ದೇವೆ ಅಂತಕ್ಕ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪತ್ರಿಕಾಗೋಷ್ಠಿಯಲ್ಲಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಆನಂದ್ ಚೌಗಲ, ಉಪಾಧ್ಯಕ್ಷ ಬಾಹುಬಲಿ ಚೌಗಲ, ನಿರ್ದೇಶಕರಾದ ರವೀಂದ್ರ ಚೌಗಲ, ರಾಮಪ್ಪ ಗೋಟ್ರೆ, ಪ್ರಕಾಶ್ ಚೌಗಲ, ಶ್ರುತಿ ಪಾಟೀಲ, ಬಸವರಾಜ್ ಪಾಟೀಲ, ಭೂಪಾಲ ಚೌಗಲ, ಜಿನ್ನಪ್ಪ ಸಪ್ತಸಾಗರ, ಸುಮತಿ ಚೌಗಲ, ಬಾಲಪ್ಪ ಸಂಕೇಶ್ವರಿ, ಜಯಪಾಲ ಚೌಗಲ, ಅಶೋಕ ಚೌಗಲ, ಬಾಬು ಅಕ್ಕಿವಾಟೆ, ಮಾಯಪ್ಪ, ಹೊಳಪ್ಪಗೋಳ ಸೇರಿದಂತೆ ಸಹಕಾರಿಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಮಹಾವೀರ ಚೌಗಲ ಸ್ವಾಗತಿಸಿದರು. ಅಜಿತ ಚೌಗಲ ವಂದಿಸಿದರು.